ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ಜನಮಾನಸವನ್ನು ಬೆಸೆಯುವ ನಾಡಹಬ್ಬ ದಸರಾ ಜನೋತ್ಸವದ ವೈಭವ ಸಾರಲು ಮಂಜಿನನಗರಿ ಮಡಿಕೇರಿ ಸರ್ವಸನ್ನದ್ಧವಾಗ್ತಿದೆ। ಈ ಬಾರಿ ಉತ್ಸವವನ್ನು ವಿಶೇಷವಾಗಿ ಆಚರಿಸಿಕೊಳ್ಳಲು ದಸರಾ ಸಮಿತಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದೆ। 9 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಿಳಾ ದಸರಾ, ಮಕ್ಕಳ ದಸರಾ, ಯುವ ದಸರಾ, ಜನಪದ ದಸರಾಗಳನ್ನು ವಿಶೇಷವಾಗಿ ಆಚರಿಸಲಾಗ್ತಿದ್ದು ವಿಜಯದಶಮಿ ಶೋಭಾಯಾತ್ರೆಗೂ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ದಸರಾ ಸಮಿತಿ ಅಧ್ಯಕ್ಷರೂ ಆಗಿರುವ ನಗರಸಭಾಧ್ಯಕ್ಷೆ ಅನಿತಾ ಪೂವಯ್ಯ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು। ಸ್ಥಳೀಯ, ರಾಜ್ಯಮಟ್ಟದ ಮತ್ತು ರಾಷ್ಟ್ರಮಟ್ಟದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲಿದ್ದಾರೆ। ಮಹಿಳಾ ದಸರಾದ ದಿನ ಖ್ಯಾತ ಗಾಯಕ ವಿಜಯ ಪ್ರಕಾಶ್ ತಂಡದಿಂದ ಸಂಗೀತ ಸಂಜೆ ಏರ್ಪಡಿಸಲಾಗಿದೆ ಎಂದು ಅನಿತಾ ತಿಳಿಸಿದರು। ನಗರದ ರಸ್ತೆಗಳ ಗುಂಡಿ ಮುಚ್ಚುವ ಕಾಮಗಾರಿ ಗುಣಮಟ್ಟದಿಂದ ನಡೆಯುತ್ತಿದೆ। ಇದೇ ಮೊದಲ ಬಾರಿಗೆ 10 ದಿನಗಳ ಕಾಲ ನಗರದಲ್ಲಿ ವಿದ್ಯುತ್ ದೀಪಾಲಂಕಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ। ಹಾಗೆಯೇ ಮನೆಗಳು ಮತ್ತು ಅಂಗಡಿ ಮುಂಗಟ್ಟುಗಳಲ್ಲೂ ಅಲಂಕಾರ ಮಾಡಬೇಕೆಂದು ಅವರು ಮನವಿ ಮಾಡಿದರು। ಕರಗ ಪೂಜೋತ್ಸವಕ್ಕೆ ಪಂಪಿನಕೆರೆ ಹಾಗೂ ಬನ್ನಿ ಮಂಟಪಗಳನ್ನು ಸ್ವಚ್ಛ ಮಾಡಿ ಅಣಿಗೊಳಿಸಲಾಗಿದೆ। ಜನರಿಗೆ ಕಿರಿಕಿರಿಯಾಗುವ ಪಿಪಿಗಳನ್ನು ಮತ್ತು ಮುಖವಾಡದ ಮಾರಾಟವನ್ನು ಈ ಬಾರಿ ನಿರ್ಬಂಧಿಸಲಾಗಿದೆ। ಪೊಲೀಸ್ ಇಲಾಖೆಯ ಮನವಿ ಮೇರೆಗೆ ಸೂಕ್ತ ಸ್ಥಳದಲ್ಲಿ ವ್ಯೂ ಪಾಯಿಂಟ್ ನಿರ್ಮಿಸಲಾಗ್ತಿದೆ ಎಂದ ಅವರು, ದಸರಾ ಉತ್ಸವಕ್ಕೆ ಪ್ರಚಾರದ ಕೊರತೆ ಇರುವ ಬಗ್ಗೆ ಪ್ರಶ್ನಿಸಿದಾಗ ಈಗಾಗಲೇ ಸಮಿತಿಯ ವೆಬ್ಸೈಟ್ ಇದ್ದು ಸಾಮಾಜಿಕ ಜಾಲತಾಣಗಳಲ್ಲೂ ದಸರಾ ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರ ಮಾಡಲಾಗ್ತಿದೆ ಎಂದರು। ಬಸ್ಗಳಲ್ಲೂ ಭಿತ್ತಿಪತ್ರ ಅಂಟಿಸಲಾಗಿದೆ ಎಂದು ಅವರು ಹೇಳಿದರು। ಆದರೆ ಯಾವ ಬಸ್ಗಳಲ್ಲಿ ಎಂದು ಕೇಳಿದಾಗ ಭಿತ್ತಿಪತ್ರಗಳು ತಯಾರಿದ್ದು ಇನ್ನಷ್ಟೇ ಕೆಎಸ್ಆರ್ಟಿಸಿ ಅನುಮತಿ ಪಡೆಯಲಾಗುತ್ತದೆ ಎಂದರು। ಕುವೆಂಪು ಪುತ್ತಳಿ ಇರುವ ಆವರಣ ಮರೆಯಾಗದಂತೆ ಅಂಗಡಿ ಮುಂಗಟ್ಟುಗಳಿಗೆ ಅವಕಾಶ ನೀಡಲಾಗಿದೆ ಎಂದು ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು। ದಶಮಂಟಪಗಳ ಪ್ರದರ್ಶನ ಜನರಿಗೆ ತಲುಪುತ್ತಿಲ್ಲ ಎಂದು ಮಾಧ್ಯಮಗಳು ದೂರಿದಾಗ ಕನಿಷ್ಠ 4 ಬಾರಿ ಪ್ರದರ್ಶನ ನೀಡಲೇಬೇಕೆಂದು ಷರತ್ತು ವಿಧಿಸಲಾಗಿದ್ದು ಅತಿ ಹೆಚ್ಚು ಶೋ ನೀಡುವ ಮಂಟಪಗಳಿಗೆ ವಿಶೇಷ ಬಹುಮಾನ ಇಡಲಾಗಿದೆ ಎಂದರು। ಸಮಿತಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿ, 75 ಲಕ್ಷದ ಬಜೆಟ್ ತಯಾರಿಸಲಾಗಿದ್ದು ಕರಗ ಮತ್ತು ಮಂಟಪಗಳಿಗೆ ಅನುದಾನ ನಿಗದಿ ಮಾಡುವ ಬಗ್ಗೆ ಇನ್ನಷ್ಟೇ ತೀರ್ಮಾನಿಸಬೇಕಿದೆ ಎಂದರು। ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಲವಾರು ರಾಜ್ಯ ನಮ್ಮ ಕೊಡಗಿನ ರಾಜ್ಯದ ರಾಷ್ಟ್ರೀಯ ಕಲಾವಿದರು ಇಲ್ಲಿ ಬಂದು ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ। ಹಾಗೆ ಈ ಪ್ರದರ್ಶನವನ್ನು ತಾವೆಲ್ಲರೂ ಈ ಕಲಾವಿದರಿಗೆ ತಾವು ಸಹಕಾರ ಬಂದು ಈ ಕಲಾವಿದರ ಏನು ಕಲೆಯನ್ನು ನೋಡಿ ಉತ್ಸಾಹದಿಂದ ಅವರಿಗೆ ಸಹಕಾರ ಕೊಡಬೇಕು ಅಂತ ನಾಗರಿಕ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ। ಹಾಗೆ ಆಯುಧ ಪೂಜೆ, ವಿಜಯದಶಮಿ, ಮಹಿಳಾ ದಸರಾ, ಮಹಿಳಾ ದಸರಾ ದಿವಸ ಬೆಳಿಗ್ಗೆಯಿಂದ ಕಾರ್ಯಕ್ರಮ ಇರುತ್ತದೆ, ಆಟೋಟ ಸ್ಪರ್ಧೆಗಳಿರುತ್ತದೆ, ಮಹಿಳೆಯರಿಗೆ ಮೆಹಂದಿ ಹಾಕೋದು, ಫ್ಯಾಷನ್ ಶೋ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಹಿಳೆಯರನ್ನು ಉತ್ತೇಜಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ। ಹಾಗೆ ಮಕ್ಕಳ ದಸರಾ, ಮಕ್ಕಳ ದಸರಾದಲ್ಲಿ ಮಕ್ಕಳ ಮಂಟಪ, ಮಕ್ಕಳ ಸಂತೆ, ಹೀಗೆ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದು ಮಕ್ಕಳಿಗೆ ಏನು ಹಳ್ಳಿಯ ಒಂದು ಸೊಡರನ್ನು ಮಕ್ಕಳು ಕಲಿಬೇಕು ಅಂತ ಮಕ್ಕಳ ಸಂತೆ, ಹಾಗೆ ನಾವು ದಸರಾಕ್ಕೆ 10 ದಿನಗಳ ಕಾಲ ಲೈಟಿಂಗ್ಸನ್ನು, ಇಷ್ಟು ವರ್ಷ 3 ದಿನಗಳ ಕಾಲ 5 ದಿನಗಳ ಕಾಲ ಲೈಟಿಂಗ್ಸನ್ನು ಮಾಡ್ತಾ ಇದ್ವಿ, ಈ ವರ್ಷ ನಗರದಲ್ಲಿ 10 ದಿನಗಳ ಕಾಲ ಲೈಟಿಂಗ್ಸ್, ನಗರದ ಅಲಂಕಾರ ಇರುತ್ತೆ, ನಗರದಲ್ಲಿ ಇರುವಂಥ ಎಲ್ಲ ಶೌಚಾಲಯಗಳನ್ನು ನಾವು ಈಗಾಗಲೇ ಸ್ವಚ್ಛ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ಶೌಚಾಲಯಗಳ ಹತ್ರ ನಾವು ಒಬ್ಬ ಸಿಬ್ಬಂದಿಯಿಂದ ನೇಮಿಸಿದ್ದೀವಿ। ಮತ್ತು ಪಿಪಿ ಮತ್ತು ಮುಖವಾಡವನ್ನು ಈಗಾಗಲೇ ನಾವು ಬ್ಯಾನ್ ಮಾಡಿದ್ದೀವಿ। ಕೆಲವೊಂದು ಬಾರಿ ಏನಾಗುತ್ತೆ, ಕೊನೆಯ ಗಳಿಗೆನಲ್ಲಿ ಎಲ್ಲಿಂದನೋ ಬಂದು ಇಟ್ಬಿಡ್ತಾರೆ, ಅದಕ್ಕೆ ನಾವು ಅವರಿಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರನೂ ಮನವಿ ಮಾಡ್ಕೊಳ್ತೀವಿ। ಮತ್ತು ಯಾರು ಅದನ್ನು ಇಟ್ಕೊಂಡು ಪಿಪಿ ಊದ್ಕೊಂತಿರ್ತಾರೆ ಅವರಿಗೆ ಫೈನ್ ಹಾಕುವಂಥ ಕೆಲಸವನ್ನು ಸಹ ಮಾಡ್ತೀವಿ। ಸರ್ಕಾರದ ಮುಂದೆ ಹೋದಾಗ ಬರದ ಪರಿಸ್ಥಿತಿ ಇರೋದ್ರಿಂದಾಗಿ ಸರ್ಕಾರ ಬರೀ 75 ಲಕ್ಷದ ಹಣವನ್ನು ಬಿಡುಗಡೆ ಮಾಡಿದ ಒಂದು ನಿರ್ದೇಶನದ ಮೇಲೆಗೆ ನಾವು 75 ಲಕ್ಷಕ್ಕೆ ಬೇಕಾದ ಸೀಮಿತವಾದ ರೂಪುರೋಷಗಳನ್ನು ಮಾಡುತ್ತಾ ದಸರಾವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ। ಅಧ್ಯಕ್ಷರು ಹೇಳಿದಾಗೆ ಯಾವ್ಯಾವ ಕಾರ್ಯಕ್ರಮಗಳು ಏನು ಅಂತ, ಅದರಲ್ಲಿ ಕೆಲವು ನಮಗೆ ಕಲ್ಚರಲ್ ಪ್ರೋಗ್ರಾಮ್ ದಿವಸ ನಮಗೇನು ಇವರು ಗೆಸ್ಟ್ಗಳಾಗಿ ನಮ್ಮ ಕನ್ನಡ ಕಲ್ಚರ್ ಮಿನಿಸ್ಟರ್ ತಂಗಡಿಗೆ ಅವರು ಬರ್ತಾಯಿದ್ದಾರೆ, ಅದೇ ರೀತಿ ಕೊನೆಯ ದಿನ ಯು ಟಿ ಖಾದರ್ ಅವರು ಬರ್ತಾಯಿದ್ದಾರೆ। ಹಾಗೆ ನಾವು 75 ಲಕ್ಷ ಏನು ಅನುದಾನದಿಂದ ನಾವು ಅದು ಸಾಲಲ್ಲ ಅಂಥೇಳಿ ನಮ್ಮ ಸ್ಥಳೀಯ ಶಾಸಕರಲ್ಲಿ ನಾವು ಮೊರೆ ಹೋದಾಗ ಅವರು ಒಂದು
ಹೆಚ್ಚಿನ ಅನುದಾನ ಕೊಡಲಿಕ್ಕೆ ನಿರೀಕ್ಷೆ ಮಾಡಿದ್ದಾರೆ, ಪ್ರಯತ್ನನು ಪಡ್ತಾ ಇದ್ದಾರೆ. ನಾಳೆ ನಾಡಿದ್ದು ಉಸ್ತುವಾರಿ ಸಚಿವರು ಕರ್ಗ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಆಗ ನಮಗೆ ಅದರ ಒಂದು ಪೂರ್ತಿ ಚಿತ್ರಣ ಸಿಗ್ತದೆ. ನಾವು ನೀವು ಹೇಳಿದ ಹಾಗೆ 2 ಕೋಟಿ ಅನುದಾನ ನಾವು ಬಳಸಿ ದಸರಾನ ವಿಜೃಂಭಣೆ ಮಾಡುತ್ತಿದ್ರೆ ಇನ್ನೂ ಒಳ್ಳೊಳ್ಳೆ ಕಲಾಕೃತಿಗಳನ್ನ ಮತ್ತೆ ದಸರಾನ ನಾನು ಇವತ್ತು ನಮ್ಮ ಈ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ 9 ದಿನ ನಾವು ಅಲಂಕಾರ ಮಾಡುವಂಥದ್ದು ಯಾವತ್ತೂ ಮಾಡಿರಲಿಲ್ಲ, ಈ ಸತಿ ಮಾಡಿದ್ವಿ. ಇನ್ನೂ ನೀವು ಹೇಳಿದ ರೀತಿಯಲ್ಲಿ ಮೈಸೂರಲ್ಲಿ ಏನು ಅದ್ದೂರಿ ರೀತಿಯಲ್ಲಿ ದಸರಾ ಮಾಡ್ತಾರೆ, ಅದೇ ರೀತಿ ಮಡಿಕೇರಿ ಪೂರ್ತಿ ನಾವು ಲೈಟಿಂಗ್ ಮಾಡಬೇಕು ಅಂತೇಳುವಂಥ ಒಂದು ನಿರೀಕ್ಷೆಯಲ್ಲೂ ಇದ್ದೆವು. ಬಟ್ ಪರಿಸ್ಥಿತಿ ಈ ಹಣದಲ್ಲಿ ನಮಗೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಕಳೆದ ಬಾರಿದು ಹಣದೇ ನಮಗೆ ಒಂದು 25 ಲಕ್ಷ ಕೋತ ಬಡ್ಜೆಟ್ ಆಗಿದ್ದರಿಂದಾಗಿ ನಾವು ಅದನ್ನು ತುಂಬಿಸಿ ಸರಿ ಮಾಡಿ ಒಂದು ದಸರಾನ ಒಂದು ಈ ವರ್ಷ ಯಶಸ್ವಿ ಮಾಡಿ ಮುಗಿಸ್ಬೇಕು ಅಂತೇಳೋ ಒಂದು ತೀರ್ಮಾನ ತಗೊಂಡು. ಗೋಷ್ಠಿಯಲ್ಲಿ ದಸರಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಯಲ್ಲಪ್ಪ, ಉಪಾಧ್ಯಕ್ಷರಾದ ರಾಜೇಶ್ ಮತ್ತು ಲೋಕೇಶ್ ಉಪಸ್ಥಿತರಿದ್ದರು.